ತಮಿಳಿನಲ್ಲಿ ಅಜಿತ್ ಆಕ್ಟ್ ಮಾಡಿರುವಂತಹ ಸತ್ಯದೇವ್ ಐಪಿಎಸ್ ಸಿನಿಮಾ ಕನ್ನಡಕ್ಕೆ ಡಬ್ ಆಯಿತು. ಇದೀಗ ಇವತ್ತು ರಾಜ್ಯದಲ್ಲಿ ಹಲವಾರು ಕಡೆ ರಿಲೀಸ್ ಆಗಬೇಕಾಗಿತ್ತು, ರಿಲೀಸ್ ಆಯಿತು ಕೂಡ. ಹಂಗೆ ನೋಡೋಕೋದ್ರೆ ಮಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಈ ಕ್ಷಣ ಥಿಯೇಟರ್ಗೆ ನುಗ್ಗಿ ಅಲ್ಲಿರೋ ಎಲ್ಲ ಬ್ಯಾನರ್ಗಳನ್ನು ಕಟೌಟ್ಗಳನ್ನು ಹರಿದಾಕಿದ್ದಾರೆ. ನೇರವಾಗಿ ದಾವಣಗೆರೆಗೆ ಹೋಗ್ತಿದ್ದೀನಿ ಪುನೀತ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಕೊಲೀಗ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುನೀತ್, ದಾವಣಗೆರೆಯಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆಯಾ? ಹೇಗಿದೆ ವಾತಾವರಣ? ಏನಂತ ಹೇಳಿದ್ರೆ, ಏನು ಅಜಿತ್ ನಿರ್ಮಾಣ ಆಕ್ಟಿಂಗ್ ಮಾಡುವಂತಹ ಸತ್ಯದೇವ್ ಐಪಿಎಸ್ ಚಿತ್ರ ಏನು ಡಬ್ಬಿಂಗ್ ವಿವಾದದ ನಡುವೆ ಬಿಡುಗಡೆ ಆಯ್ತು. ಏನು ದಾವಣಗೆರೆಯಲ್ಲಿ ಮೋತಿ ಚಿತ್ರಮಂದಿರದಲ್ಲಿ ಏನು ಬಿಡುಗಡೆ ಪ್ರದರ್ಶನಗಳು ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂತು, ಆದರೆ ಬೆಳಿಗ್ಗೆಯಿಂದಲೂ ಸಹ ಏನು ಬಿಗಿ ಬಂದ ಪೊಲೀಸರ ಬಿಗಿ ಬಂದೋಬಸ್ತದಲ್ಲಿ ಚಿತ್ರಮಂದಿರದಲ್ಲಿ ಮುಂಭಾಗದಲ್ಲಿ ಪೊಲೀಸರು ಸಹ ಇದ್ರು. ಆದ್ರೆ 10:30ಕ್ಕೆ ಪ್ರದರ್ಶನವಾಗುವಂತಹ ಚಿತ್ರ 11:15 ಆದ್ರೂ ಸಹ ಇಲ್ಲಿ ಇಲ್ಲಿವರೆಗೂ ಯಾವುದೇ ಪ್ರದರ್ಶನ ಆಗಿಲ್ಲ. ಏನು ಪ್ರೇಕ್ಷಕರು ಸಹ ಬಂದು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಏನು ಪ್ರತಿಷ್ಠೆಯ ಮಾತ ಇರುವಂತಹ ವಿತರಕರಿಗೂ ಮತ್ತು ಸಿನಿಮಾ ಮಂದಿರ ಮಾಲೀಕರು ಸಹ ಏನು ಪ್ರದರ್ಶನ ಮಾಡೇ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸರಿ, ಇಷ್ಟು ಲೇಟ್ ಯಾಕಾಯ್ತು ಅಂದ್ರೆ ಜನ ಇಲ್ಲ ಅಂತಾನಾ? ಅಂತೂ ಯಾಕೆ ಲೇಟ್ ಯಾಕಿದು? ಏನು ಕೆಲವು ಬೆಳಕೆ ಅಷ್ಟು ಅಂದ್ರೆ ಎರಡು ಇಬ್ಬರು ಇಲ್ಲ ಮೂರು ಜನ ಮಾತ್ರ ಇಲ್ಲಿ ಏನು ಫಿಲಂ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಹಾಗಾದ್ರೆ ಪುನೀತ್, ನನ್ನ ಪ್ರಶ್ನೆ ಇಷ್ಟೇ, ಇವತ್ತು ರಿಲೀಸ್ ಆಯ್ತು ನಿಜ, ಇಬ್ರು ಮೂರು ಜನ ಮಾತ್ರ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಮಾತಾಡ್ಸಿದ್ರೆ ಯಾಕೆ ಬಂದಿದ್ದಾರೆ ಅಂದ್ರೆ ಈ ಸಿನಿಮಾ ನೋಡಕ್ ಇಷ್ಟ ಇಲ್ವಾ ಜನಕ್ಕೆ ಏನು ಅಂತ? ಹರೀಶ್, ಏನಂತ ಹೇಳಿದ್ರೆ, ಏನು ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಏನು ಕೆಲವೊಬ್ರು 4 ಜನ ಏನು ಅಜಿತ್ ಫ್ಯಾನ್ಸ್ ಏನಿದ್ದಾರೆ ಅವರು ಮಾತ್ರ ಬಂದಿದ್ದಾರೆ. ಮತ್ತೆ ಸಿನಿಮಾ ಮಾಲೀಕರು ಹಾಗೂ ವಿತರಕರ ಏನಿದ್ದಾರೆ ಅವ್ರು ವಿತರಕರ ಫ್ರೆಂಡ್ಸ್ ಮಾತ್ರ ಬಂದಿರೋ ಅಂತಂದ್ ಹೇಳ್ಬೋದಾಗಿದೆ. ಓಕೆ, ಅಂದ್ರೆ ಅವ್ರ ಕಡೆಯವ್ರು ಮಾತ್ರ ನೋಡಕ್ ಬಂದ್ರು, ಬಟ್ ಇನ್ನು ಜನ ಬಂದಿಲ್ಲ ಅಂತ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಪುನೀತ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ನೇರವಾಗಿ ಕೊಪ್ಪಳಗೆ ಹೋಗ್ತಿದ್ದೀನಿ. ಕೊಪ್ಪಳದಿಂದ ನನ್ನ ಸಹೋದ್ಯೋಗಿ ಮುಕ್ಕಣ್ಣ ಕತ್ತಿ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಕ್ಕಣ್ಣ, ಎನ್ಐ ಅರಿಂದಾಳ್ ಇವತ್ತು ಸತ್ಯದೇವ್ ಐಪಿಎಸ್ ಆಗಿ ರಿಲೀಸ್ ಆಗ್ತಾ ಇದೆ, ಅಲ್ಲಿ ರಿಲೀಸ್ ಆಗ್ತಿದ್ಯಾ? ಹೇಗಿದೆ ವಾತಾವರಣ? ಹೌದು ಹರೀಶ್ ನಾಗರಾಜ್, ಏನಂದ್ರೆ ರಿಲೀಸ್ಗೆ ಕ್ಷಣಗಳನ್ನ ಇರಬೇಕಾದ್ರೆ ಮುಂಚಿತವಾಗಿ ಏನಪ್ಪ ಕನ್ನಡ ಪರ ಸಂಘಟನೆಗಳು ಏನಂದ್ರೆ ಕೊಪ್ಪಳದಲ್ಲಿರುವಂತ ಶಿವ ಥಿಯೇಟರ್ಗೆ ಮುತ್ತಿಗೆ ಹಾಕಿ ಏನಂದ್ರೆ ಯಾವುದೇ ರೀತಿ ಚಲನಚಿತ್ರ ಆರಂಭ ಮಾಡಬಾರ್ದು, ಏನಂದ್ರೆ ಸತ್ಯದೇವ ಐಪಿಎಸ್ಗೆ ಯಾವುದೇ ಆರಂಭ ಚಿತ್ರ ಪ್ರದರ್ಶನಕ್ಕೆ ಆರಂಭ ಮಾಡಬಾರ್ದು. ಯಾಕಂದ್ರೆ ಏನಂದ್ರೆ ಧ್ವನಿ ಡಬ್ ಕನ್ನಡಕ್ಕೆ ಧ್ವನಿ ಡಬ್ ಮಾಡಿ ಚಲನಚಿತ್ರ ಆರಂಭಿಸಿದ್ರೆ ಕನ್ನಡಿಗೆ ನೋವಾಗುತ್ತೆ, ಮತ್ತೆ ಅಷ್ಟೇ ಚಲನಚಿತ್ರಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಕನ್ನಡ ಪರ ಸಂಘಟನೆಗೂ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಏನಂದ್ರೆ ಸಿನಿಮಾ ಥಿಯೇಟರ್ನ ಮಾಲೀಕರು ಸಹ ಕೂಡಲೇ ಏನಪ್ಪಾ ಅಂದ್ರೆ ಯಾವುದೇ ರೀತಿ ನಾನು ಮಾಡೋಗಿಲ್ಲ, ಆ ಕಾರಣ ನಾನು ಚಿತ್ರವನ್ನು ಪ್ರದರ್ಶನ ಮಾಡಲಿಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಪ್ರತಿ ಕನ್ನಡ ಪರ ಸಂಘಟನೆಗಳು ಈಗ ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಬಿಫೋರ್ ಇನ್ ಆ ಚಿತ್ರ ಮಂದಿರದಲ್ಲಿ ಹಾಕಿರುವಂತ ಏನಪ್ಪಾ ಅಂದ್ರೆ ಪೋಸ್ಟರ್ಗಳು ಸಹ ಏನಪ್ಪಾ ಕಿತ್ತಾಕಿ ಇವರು ಕನ್ನಡ ಪರ ಸಂಘಟನೆಗಳು ವರ್ಡ್ ಪ್ರತಿಭಟನೆ ಮಾಡಿದ್ರು ಅಂತ ಹೇಳ್ಬೋದು. ಈಗಾಗಲೇ ಯಾವುದೇ ರೀತಿ ಚಲನಚಿತ್ರ ಯಾವುದೇ ರೀತಿ ಪ್ರದರ್ಶನ ಮಾಡಲ್ಲ ಅಂತೇಳಿ ಈಗಾಗಲೇ ಮಾಲೀಕರು ಸಹ ಚಿತ್ರದ ಸಿನಿಮಾ ಥಿಯೇಟರ್ನ ಮಾಲೀಕರು ಹೇಳಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮುಕ್ಕಣ್ಣ. ಇನ್ನು ನೇರವಾಗಿ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ. ಚಿತ್ರದುರ್ಗದಿಂದ ನನ್ನ ಕೊಲೀಗ್ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೋಟೆ ನಾಡಿನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ? ಯಾವ ಥಿಯೇಟರ್ನಲ್ಲಿ ಅಥವಾ ಈ ಕ್ಷಣಕ್ಕೆ ಹೇಗಿದೆ ಪರಿಸ್ಥಿತಿ ಹೇಳಿ ಫಸ್ಟ್ ಯೋಗೇಶ್. ಹರೀಶ್, ಏನು ಚಿತ್ರದುರ್ಗದಲ್ಲಿ ಸತ್ಯದೇವ ಐಪಿಎಸ್ ಗೆ ಹಿನ್ನಡೆ ಉಂಟಾಗಿದೆ ಅಂತ ಹೇಳ್ಬೋದು. ಕಳೆದ ರಾತ್ರಿ ದಿಢೀರಂತ ಮಧ್ಯರಾತ್ರಿ ಏನು ಚಿತ್ರದ ಪೋಸ್ಟರ್ ಅಂಟಿಸಿದ್ರು. ಈಗ ಯೂನಿಯನ್ ಚಿತ್ರದಲ್ಲಿ ಚಿತ್ರ ಪ್ರದರ್ಶನ ಆಗ್ಬೇಕಾಗಿತ್ತು 10:00ಗೆ, ಆದ್ರೆ ಆ ಪೋಸ್ಟರ್ ಗೆ ಸಿನಿಮಾಗೆ ಬದಲಾಗಿ ಜಿಲೇಬಿ ಅನ್ನೋ ಒಂದು ಪೂಜಾ ಗಾಂಧಿ ನಟಿಯ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದಾರೆ. ಬೆಳಗಿನಲ್ಲೂ ಕೂಡ ಚಿತ್ರಮಂತ ಯಾರೇ ಕೂಡ ಸುಡಿದಿರಲಿಲ್ಲ. ಹಾಗಾಗಿ ಏನು ಚಿತ್ರದ ಮಾಲೀಕರು ದಿಢೀರಂತ ಬದಲಾವಣೆಯನ್ನ ಮಾಡಿದ್ದಾರೆ. ಏನು ಸಂಘದ ತೀರ್ಮಾನಕ್ಕೆ ಏನು ಚಿತ್ರಮಂದಿರ ರದ್ದು ಮಾಡಿದ್ದೀವಿ, ಮುಂದಿನ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಚಿತ್ರದ ಒಂದು ಮಾಲೀಕರು ಹೇಳಿದ್ದಾರೆ ಹರೀಶ್. ಓಕೆ, ಬಟ್ ಹೆಂಗಿರ್ಬೋದು ನಿಮ್ ಪ್ರಕಾರ ಅಂದ್ರೆ? ನೋಡೋಣ ಜನ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಫಸ್ಟ್ ಅದನ್ನ ಅಂಟಿಸಿ, ಆಮೇಲೆ ನೀರಸ ಪ್ರತಿಕ್ರಿಯೆ ನೋಡಿ ಬೇಡ ಯಾಕೆ ಬೇಕು ಅಂತ ಇನ್ನೊಂದು ಸಿನಿಮಾ ತೆರೆ ಕಾಣಿಸುವಂತ ಪ್ರಯತ್ನ ನಡೀತು ಅಂತೀರಿ? ಹೌದು, ಏನಂದ್ರೆ ನಿನ್ನೆ ಏನು ಸಿನಿಮಾ ಡಬ್ಬಿಂಗ್ ಸಿನಿಮಾ ಪ್ರದರ್ಶನ ಆಗುತ್ತೆ ಅಂದ್ರು ಕೂಡ ಯಾರು ಕೂಡ ಏನು ರಸ್ತೆ ಇಳಿದಾಗಿ ಹೋರಾಟ ಮಾಡಿರ್ಲಿಲ್ಲ. ಎಲ್ಲವರು ಏನೋ ಗಮನಿಸ್ತಾ ಇದ್ರು ಕನ್ನಡದ ಜನ. ಹೀಗೆ ಚಿತ್ರದುರ್ಗ ಜನ ಕೂಡ ಏನು ಮೌನವಾಗಿ ಇದನ್ನ ತಿರಸ್ಕಾರ ಮಾಡಿದ್ರೆ ಯಾರು ಕೂಡ ಚಿತ್ರಮಂದಿರ ಬರದೆ ಮೌನವಾಗಿ ನಮ್ ಸಿನಿಮಾ ಬಂದ್ರೆ ಕನ್ನಡಿಗರು ಆಕ್ಟ್ ಮಾಡಿದ್ರೆ ಸಿನಿಮಾ ಬಂದ್ರೆ ನೋಡ್ತೀವಿ, ಬೇರೆ ಭಾಷೆ ಕನ್ನಡ ಡಬ್ ಆದ್ರೂ ನೋಡಲ್ಲ ಅಂತ ನಿಮ್ ಲೆಕ್ಕ? ಖಂಡಿತ ಹರೀಶ್. ಅಂದ್ರೆ ಏನು ಕರ್ನಾಟಕದಲ್ಲಿ ಡಬ್ಬಿಂಗ್ ಸಿನಿಮಾಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಮತ್ತೊಮ್ಮೆ ಆ ಚಿತ್ರದ ಜನ ಕೂಡ ಅದಕ್ಕೆ ಕೈ ಜೋಡಿಸಿದ್ರು ಅಂತ ನಾ ಹೇಳ್ಬೋದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ಯೋಗೇಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.
ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನು ಸ್ಟೀಲ್ ಬ್ರಿಡ್ಜ್ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಆನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ಟರೆ ಮಾವ ಹೇಳಿದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ. ಗಂಡ ದುರಳ ಮಾವ ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.